ನಾಳೆ ದಿನ ಆ ಹೆಣ್ಮಗು ನಮ್ಮ ಮನೆಗೆ ಸೊಸಿಯಾಗಿ ಬರೋಳು. ಇನ್ನು ಪರಿಚಯ ಮಾಡ್ಕೊಂಡು ಮಾತಾಡಿಸ್ಬೇಕು ತಾನೆ. ಬಾ ಬಾ ಅಪ್ಪ, ಇದು ನೋ ಪಾರ್ಕಿಂಗು, ಪೊಲೀಸ್ ಬಂದ್ರೆ ಕಷ್ಟ ಆಗತ್ತೆ. ಹಾಗಾ? ಸರಿ, ನೀನ್ ಇಲ್ಲೇ ಕೂತಿರು, ನಾನೇ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಆ ನಮಸ್ಕಾರ, ಬನ್ನಿ ಬನ್ನಿ ಅಣ್ಣ. ಅಣ್ಣ ಚೆನ್ನಾಗಿದ್ದೀರಾ? ನಿಮಗ್ ತೊಂದ್ರೆ ಆಯ್ತೋ ಏನೋ? ತೊಂದ್ರೆ ಏನಿಲ್ಲ, ಇಲ್ಲೇ ಹತ್ರದಲ್ಲಿದ್ದೆ, ಹಾಗೆ ಬಂದೆ ಅಷ್ಟೇ. ಚಿನ್ನ ಎಲ್ಲ ತಗೊಳಕ್ ತೊಂದ್ರೆ ಯಾಕೆ ತಗೊಳಕ್ ಹೋದ್ರಿ ನೀವು? ಇಂಥ ಚಿನ್ನಣೆ ಕೊಡುವಾಗ ಈ ಚಿನ್ನ ಎಲ್ಲ ಯಾಕಮ್ಮ ನಮ್ಮ ಮನೆಗೆ? ಕೊಡದೆ ಹೋದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಆಗಲ್ವಲ್ಲ ಅಣ್ಣ. ಮೀನಾ, ಅತ್ತನ್ ತೋರ್ಸ ಮಹಾಸರ್ಯ. ಏನ್ ಪರವಾಗಿರ್ಲಿಲ್ಲ, ಆದ್ರೂ ನಿಮ್ ಖುಷಿಗೆ ನೋಡ್ತಾ ಇದೀನಿ ಅಷ್ಟೇ. ಮಾವ ನೋಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಭಾವಂಗೆ ಇದ್ರ ಫೋಟೋ ಏನಾದ್ರು? ಅಯ್ಯೋ, ಅದ್ರ ಅವಶ್ಯಕತೆ ಏನಿಲ್ಲ ಅಮ್ಮ, ಏನು ಪ್ರಾಬ್ಲಮ್ ಪರವಾಗಿಲ್ಲ. ನನ್ನ ಎರಡನೇ ಮಗ ಬಂದಿದ್ದಾನೆ, ನಿಮಗೆ ಅವನ್ನ ಪರಿಚಯ ಮಾಡಿಸ್ತೇನೆ, ಮತ್ತೆ ಹಾಗೆ ಮನೆಗೆ ಡ್ರಾಪ್ ಮಾಡ್ತೇನೆ, ಬನ್ನಿ. ಕನಕ, ಇದನ್ನೆಲ್ಲ ಬಿಲ್ ಮಾಡಿಸಿರು ನಂತ. ಬನ್ನಿ ಅಮ್ಮ. ನನ್ನ ಎರಡನೇ ಮಗ ವಿಚಿತ್ರ ಸ್ವಭಾವದವನು, ಆದ್ರೆ ಒಳ್ಳೆ ಹುಡುಗ. ಅರೆ, ಎಲ್ಲಿ ಹೋಗ್ಬಿಟ್ಟ ಇವನು? ಹಲೋ, ಎಲ್ಲಿ ಹೋದ್ಯೋ, ಕಾಣ್ತಾನೆ ಇಲ್ಲ ಅಪ್ಪ. ಟ್ರಿಪ್ ಅಂತೂ ಹೊರಟ್ಬಿಟ್ಟೆಪ್ಪ. ಏಯ್, ಇವ್ರು ನಿನ್ ನೋಡ್ಲಿಂದ ಕರ್ಕೊಂಬಂದೆ ಕಣ. ಅವ್ರನ್ನ ನೋಡೋದ್ರಿಂದ ನನ್ನ ಕಾರ್ EMI ಕಟ್ಟಕ್ಕಾಗೋದಿಲ್ಲ, ದುಡಿಬೇಕು. ಡ್ಯೂಟಿ ಬಂದಾಗ ಮಾಡಲ್ಲ ಅಂತ ಹೇಳಕ್ಕಾಗಲ್ಲಪ್ಪ. ಇನ್ನೊಂದ್ಸರಿ ನೋಡಿದ್ರಾಯ್ತು ಅಪ್ಪ. ನೀನು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ಬಿಡು, ಸಾರಿಪ್ಪ. ಆಯ್ತಪ್ಪ, ಹುಷಾರು ಕಣ. ಅವನಿಗೇನೋ ಅರ್ಜೆಂಟ್ ಕೆಲಸ ಬಂತಂತೆ, ಹೋಗ್ಬಿಟ್ಟಿದ್ದಾನೆ. ಅಮ್ಮ, ಆಟೋ ಕರಿತೀನಿ, ನೀವು ಹೋಗೋರಂತೆ. ಏ ಪರವಾಗಿಲ್ಲ ಮಾವ, ಇಲ್ಲಿಂದ ಎರಡೇ ಸ್ಟಾಪ್ ನಮ್ಮ ಮನೆ, ನಾವು ಬಸ್ಸಲ್ಲೇ ಹೊರಡ್ತೀವಿ. ಸರಿನಮ್ಮ, ಬರ್ತೀನಮ್ಮ. ಹಾಗೆ ಆಗಲಿ, ಒಳ್ಳೇದಾಗಲಿ. ಸರಿ. ಯಾಕೆ ಫೋನ್ ಕೂಡ ಮಾಡದೆ ಹಾಗೆ ಬಂದ್ಬಿಟ್ಟಿದ್ಯಾ? ಟೆನ್ಷನ್ ಟೆನ್ಷನ್ ಆಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನಾಯ್ತು? ಸದ್ರ ಆಗೋಗ್ತಿದೀವಿ ನಾವು. ಅಲ್ಲ ಕಣೆ, ನೀನ್ ತಾನೆ ಹೇಳಿದ್ದು ಬಡವ್ರ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅತ್ತೆ ಹೇಳಿದ ಮಾತ್ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ. ನಿನ್ ಮಾತ್ ಕೇಳಿ ನಾನು ಈ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಈಗ ನೋಡಿದ್ರೆ ಮನೋಜ್ಗೆ ಒಡವೆ ತರ ಅವ್ರು ಹೋಗಿದ್ದಾರೆ. ಡಿಸೈನ್ ಚೆನ್ನಾಗಿದೆ ಅಂತ ನೋಡೋದಕ್ಕೆ ನಮ್ಮ ಮನೆಯವ್ರನ್ನ ಕರೆದಿದ್ದಾರೆ. ನನ್ನಂತಾನೆ ಕರಿಬೇಕು, ಆ ಮನೆಗೆ ಯಜಮಾನಿ ನಾನ್ ತಾನೆ. ಅಲ್ಲ ಕಣೆ, ಮೊದಲಿನಿಂದಲೂ ಮದುವೆ ಮಾತುಕತೆ ಮಾತಾಡಿದ್ದು ರಂಗಣ್ಣ ತಾನೆ, ಅದಕ್ಕೆ ಅವ್ರನ್ನ ಕರೆದಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ತಪ್ಪೇ, ಇದ್ರ ಹಿಂದಿನ ಮರ್ಮ ನಿನಗೆ ಅರ್ಥ ಆಗ್ತಿಲ್ಲ. ಮಾವ ಮೃದುವಾಗಿದ್ದಾರೆ, ಅತ್ತೆ ಸ್ಟ್ರಿಕ್ಟ್ ಆಗಿದ್ದಾರೆ, ಚೂರೋ ಪಾರೋ ಕೊಟ್ಟು ನಾವು ಕೊಟ್ಟಿದೀವಿ ಅಂತ ಅನ್ನಿಸ್ಕೊಳ್ಳೋ ಪ್ಲಾನ್ ಅವ್ರದ್ದು. ಈಗಲೇ ಮಾವನ ಬುಟ್ಟಿಗೆ ಹಾಕೊಂಡಿದ್ದಾರೆ, ನಾಳೆ ನನ್ನ ಮಗ ಮನೋಜನು ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನನಗತಿ ಏನು? ಸರಿ ಇಲ್ಲ, ಅವ್ರಿಗೆ ನಾನು ಅಂದ್ರೆ ಭಯ ಇರಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ. ಏನ್ ಪ್ಲಾನು? ಅವ್ರ ಮನೆಗೆ ಹೋಗಿ 50,000 ಈಸ್ಕೊಂಡು ಬಂದ್ವಲ್ಲ, ಹಾಗೇನೆ 100,000 ಕೊಡಿ, ಬೇಕೇ ಬೇಕು ಅಂತ ಹೇಳೋಣ. ಅಲ್ಲ ಕಣೆ, 100,000 ಹಣ ಕೊಡೋದಕ್ಕೆ ಅವ್ರ ಹತ್ರ ಎಲ್ಲಿಂದ ಬರಬೇಕು ಹಣ? ಇದ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ಳಿ. ನನಗೆ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೆ ನನ್ನ ಕಂಡ್ರೆ ಭಯ ಇರಬೇಕು, ಅದು ಮುಖ್ಯ. ಈಗೇನು, ನೀನ್ ಬರ್ತೀಯೋ ಇಲ್ವೋ? ಅಲ್ಲ, ಅದು ಬರಲ್ಲ ಅಂದ್ರೆ ಬಿಡೋರು ಯಾರು ಬಾರಿನು ನಡಿ.
ಏಕಾಏಕಿ 1 ಲಕ್ಷ ಅಂದ್ರೆ ನಾವೆಲ್ಲಿಂದ ತರೋದು? ಏಕಾಏಕಿ ತಾನೇ ಮದ್ವೆನೂ ಏರ್ಪಾಡಾಗಿರೋದು. ಅವಾಗ ನೀವ್ ಬೇಡ ಅಂತ ಹೇಳಿದ್ನಲ್ಲ. ನೋಡಿ, ಮದ್ವೆ ಆದ್ಮೇಲೆ ಸಣ್ಣ ಪುಟ್ಟ ಖರ್ಚುಗಳು ಬರುತ್ತೆ. ನನ್ನ ಮಗನಿಗೆ ಎಂತೆಂತ ಸಂಬಂಧ ಬಂದಿದ್ದು ಗೊತ್ತಿಲ್ಲ. ಚರ್ಚ್ ಮಗಳು, ಜ್ಯುವೆಲ್ರಿ ಶಾಪ್ ಓನರ್ ಮಗಳು, ಗ್ರಾನೈಟ್ ಬಿಸ್ನೆಸ್ ಮಾಡೋರ್ ಮಗಳು. ಆದ್ರೆ ನಾನು ನನ್ನ ಗಂಡನ ಮಾತಿಗೆ ತಲೆ ಕೊಟ್ಟು ಈ ಮದ್ವೆಗೆ ಒಪ್ಕೊಂಡಿರ್ತು ಅಲ್ವಾ? ನೋಡಿ, ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡ್ಬೇಕು. ಇದೆಲ್ಲ ನಿಮ್ ಮಗಳು ಚೆನ್ನಾಗಿರ್ಲಿ ಅಂತ ಅಲ್ವಾ? ದೊಡ್ಡ ದೊಡ್ಡ ಸಂಬಂಧ ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು ಅಷ್ಟೇ. ಅಯ್ಯೋ, ಏನ್ ಕಷ್ಟ? 50,000 ರೂಪಾಯಿ ಕೊಟ್ಟವ್ರಿಗೆ 1 ಲಕ್ಷ ರೂಪಾಯಿ ಕೊಡೋದೇನ್ ದೊಡ್ಡ ವಿಷಯ ಅಲ್ಲ, ಕೊಡ್ತೇನೆ. ಅಯ್ಯೋ ಇಲ್ಲಮ್ಮ, ಅದು ಮದ್ವೆಗೆ ಅಂತ 50,000 ಸಾಲ ತಂದಿದ್ದೆ, ಮನೇಲಿತ್ತು ಕೊಟ್ಟೆ. ಈಗ 1 ಲಕ್ಷ ಅಂದ್ರೆ ನೋಡಿ, ಏನಾದ್ರೂ ಪ್ರಯತ್ನ ಮಾಡಿ. ನಾನು ಈಗಲೇ ಅರ್ಜೆಂಟ್ ಆಗಿ ಬೇಕು ಅಂತ ಕೇಳ್ತಿಲ್ಲ, ನಾಳೆ ಸಂಜೆ ಕೊಟ್ರೆ ಸಾಕು. ಆದ್ರೆ ದುಡ್ಡು ಮಾತ್ರ ಬೇಕು. ನೋಡ್ತೀನಮ್ಮ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಎಷ್ಟಾಗುತ್ತೋ ಅಂದ್ರೆ ನನಗೆ 1 ಲಕ್ಷ ರೂಪಾಯಿ ಬೇಕೇ ಬೇಕು ಅಷ್ಟು. ಇನ್ನೊಂದು ವಿಷಯ, ಈ ಮಾತು ನಮ್ಮೂರು ಜನರಲ್ಲೇ ಇರಲಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಮನೋಜನಿಗೆ ಚೈನ್ ತಗೊಳಕ್ ಹೋಗುವಾಗ ನನ್ನ ಗಂಡನ ಮಾತ್ರ ಕರ್ಕೊಂಡು ಹೋಗಿ ತೋರಿಸಿದ್ರಿ, ನನ್ನನ್ನು ಕರೀಲೇ ಇಲ್ವಲ್ಲ. ನಾನೇನಾದರೂ ಕೇಳಿದ್ನ ಇಲ್ಲ ಅಲ್ವಾ? ಇದು ಹಾಗೆ. ಆದಷ್ಟು ಬೇಗ ದುಡ್ಡು ರೆಡಿ ಮಾಡಿ. ಕಸ್ತೂರಿ, ಹೊರ್ತೀನಿ. ಹೇಗಿದ್ದೀರಾ? ಅಮ್ಮ ಅಮ್ಮ, ಯಾಕಮ್ಮ ಏನಾಯ್ತು? ಏನಿಲ್ಲ, ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ಬದನೆಕಾಯಿ ವಾಂಗಿ ಬಾತ್ ಮಾಡ್ತೀನಿ. ಹಾ, ಹೀರೆಕಾಯಲ್ಲಿ ವಾಂಗಿ ಬಾತ್ ಹೇಗೆ ಮಾಡ್ತೀಯ? ಇಲ್ಲ, ಹೀರೆಕಾಯಿ ಗೊಜ್ಜು ಮಾಡ್ತೀನಿ ಬಿಡು. ಅಮ್ಮ ನಿಜ ಹೇಳು, ಅತ್ತೆ ಏನಕ್ಕೆ ಬಂದಿದ್ರು, ಏನು ಹೇಳಿದ್ರು? ಈ ಮದುವೆ ನಡೀತಿದೆ ಕಣೆ, 1,000 ಕೆಲಸ ಇರುತ್ತೆ, ಓಡಾಟ ಇರುತ್ತೆ, ಅದೇನೋ ಶಾಸ್ತ್ರದ ಬಗ್ಗೆ ಹೇಳಕ್ ಬಂದಿದ್ರು. ಸರಿ, ಒಂದು ಕೆಲಸ ಮಾಡು, ನೀನು ಕೈಕಾಲು ಮುಖ ತೊಳ್ಕೊಂಡ್ಬಾ, ನಾನು ಅಡುಗೆ ಮಾಡ್ತೀನಿ, ಹೋಗು. ಸೊಸೆ ತಂದ ಸೌಭಾಗ್ಯ. ಏನು ಇದಕ್ಕಿದ್ದಾಗೆ ಸೊಸೆ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ? ಸೊಸೆನ ಪ್ರೀತಿ ಮಾಡೋದು, ಅನ್ಯೋನ್ಯವಾಗಿರೋದು ಯಾವಾಗಲೂ ಒಳ್ಳೇದೇ. ಮನೆಗೆ ಬಂದು ಹೆಣ್ಮಗಳು ಖುಷಿ ಪಡ್ತಾಳಲ್ವ ಇದನ್ನ ನೋಡಿ. ಯಾರು ಖುಷಿ ಪಡಲಿ ಅಂತ ನಾನು ಇದನ್ನು ಬಿಡಿಸ್ತಾ ಇಲ್ಲ, ನನ್ನ ಕನಸಲ್ಲಿ ಬಂದಿರೋ ಬಿಂಬಾನ್ ಬಿಡಿಸ್ತಾ ಇದ್ದೀನಿ. ಅದು ಒಳ್ಳೇದೇ ಕಣೆ, ಕನಸಿನಲ್ಲಿ ಹೂವು, ಹಣ್ಣು, ಹಾಲು, ಅರಿಶಿನ, ಕುಂಕುಮ ಇದೆಲ್ಲ ಬರೋದು ಒಳ್ಳೇದೇ. ಹೂ ಸರಿ, ಹೂ ಕಟ್ಟವಳು ರಂಗನಾಥ ಬಾಕೇಶ್ವ ಏನಪ್ಪ ತಗಳೆ ಡಿ ಡಿ? ನೀನು ಲೆಡ್ಜರಿ ಸೈನ್ ಮಾಡಿದ್ದೆ, ಹಾಗಾಗಿ ನಾನೇ ತಗೊಂಬಂದೆ. ಇಲ್ದಿರ ನೀನು ಆಫೀಸ್ಗೆ ಹೋಗ್ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ. ಥ್ಯಾಂಕ್ ಯು ಕೇಶ್ವ. 1 ನಿಮಿಷ ಬಂದೆ.
ದೇವ್ರ ಮುಂದೆ ಇಟ್ಟು ಬರ್ತೀನಿ ತಡಿ.